ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌತಮಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವೀಡಿಯೋಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ, ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ಸ್ ಫಾರ್ ಸಪೋರ್ಟ್. ಎಲ್ಲರೂ ತುಂಬ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಎಲ್ಲರೂ ಹೇಳ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀರಾ. ಯಾವುದೇ ನಾವು ಕೇಳಬೇಕು ಅಂದ್ಕೊಳ್ಳೋ ಮುಂಚೆನೆ ನೀವು ಆ ಡೌಟ್ ಕ್ಲಿಯರ್ ಮಾಡ್ತಾಯಿದ್ದೀರಾ ಅಂತ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಈಗ ವೀಡಿಯೋ ಏನು ಅಂದರೆ, ನಾನು ಕಿಡ್ಸ್ನೆಕ್ ಹಾಕಿದ್ದೀನಿ ಈ ಥರ ನೋಡ್ಬೋದು. ಒಂದೇ ಬ್ಲೌಸ್ ಮೇಲೆ ಎರಡು ಡಿಫ್ರೆಂಟ್ ನೆಕ್ ಯಾಕೆ ಹಾಕಿದ್ದಾರೆ ಅಂತ ನಿಮಗೆ ಡೌಟ್ ಬರ್ಬೋದು. ಸೇಮ್ ಕಲರ್ ಮೇಲೆ ಇಬ್ಬರದು ಬ್ಲೌಸ್ ವರ್ಕ್ ಹೇಳಿದ್ದಾರೆ. ಸೇಮ್ ಲೆಹೆಂಗಾ, ಸೇಮ್ ಕಲರ್ ಬ್ಲೌಸು, ನೆಕ್ ಡಿಸೈನ್ ಮಾತ್ರ ಡಿಫ್ರೆಂಟ್ ಇರಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಸಪ್ರೇಟ್ ಒಂದೊಂದು ಬ್ಲೌಸು ಫ್ರೇಮ್ ಫಿಟ್ ಮಾಡೋದಕ್ಕಿಂತ ಒಂದೇ ಬ್ಲೌಸಲ್ಲಿ ಎರಡಕ್ಕೂ ಫ್ರಂಟ್ ಫಿಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಪೀಸಲ್ಲಿ ಬ್ಯಾಕು ಮತ್ತು ಡಿಸೈನಿಗೆ ಸರಿಯಾಗೋಷ್ಟು ಕ್ಲಾತ್ ಆಗುತ್ತೆ ಅಂತ ಈ ಥರ ಮಾಡಿದ್ದೀನಿ. ನೋಡ್ಬೋದು ನೀವು, ಸ್ಯಾರಿ ಬಂದುಬಿಟ್ಟು ಒಂದು ಲೈಟ್ ಗ್ರೀನ್ ಇದೆ. ಲೈಟ್ ಗ್ರೀನಲ್ಲಿ ಬೇಬಿ ಪಿಂಕ್ ಜರಿ ಬಂದಿದೆ ಈ ಥರ. ಇಲ್ಲಿ ನೋಡ್ಬೋದು ಈ ಡಿಸೈನಲ್ಲಿ ಕಾಣುತ್ತೆ ನಿಮಗೆ. ಇದು ಒಂಥರ ನಿಮಗೆ ಲೈಟ್ ಗೋಲ್ಡ್ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಾನು ಯೂಸ್ ಮಾಡಿರೋ ಜರಿ ಅಲ್ಲಿದೆ ನೋಡಿರಿ. ಸಿಲ್ವರ್ ಬ್ಯಾಕ್ ಇದೆ ನೋಡಿರಿ ಬೇಬಿ ಪಿಂಕ್. ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಹೊಸ ಜರಿ ಇದು, ಕಲರ್ಸಲ್ಲಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಜರಿ ಬಗ್ಗೆ ಕೇಳ್ತಾ ಇದ್ದೀರಾ, ಜರಿ ಯಾವುದು ಯೂಸ್ ಮಾಡ್ತಿದ್ದೀರಂತೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಬಟ್ ಈಗ ಹೊಸದಾಗಿ ನೋಡೋರಿಗೆ ಗೊತ್ತಾಗಬೇಕಂತ. ಇಲ್ಲಿ ನೋಡಿರಿ, ನಾನು ಕಿರಣ್ ಜರೀಸ್ ಯೂಸ್ ಮಾಡ್ತೀನಿ. ನಾನು ತುಂಬ ಅಂದರೆ ತುಂಬ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಕಲರ್ಸಲ್ಲಿ ನೋಡ್ಬೋದು ಇನ್ನೂ ಭಾಳ ಕಲರ್ಸ್ ಇದೆ. ಕಲರ್ಸ್ ಅಂದರೆ ಗೋಲ್ಡಲ್ಲಿ ಡಿಫ್ರೆನ್ಸ್ ಭಾಳ, ಗೋಲ್ಡ್ ಇದೆ, ಕಾಪರಲ್ಲಿ ಮತ್ತು ಸಿಲ್ವರಲ್ಲಿ ನೋಡ್ಬೋದು ನೀವು. ಮಿಷನ್ ಮೇಲೆ ಇರೋ ಸಿಲ್ವರು ಈ ಸಿಲ್ವರು ಚೇಂಜ್ ಆಗುತ್ತೆ. ಇದು ಒಂದು ಗ್ರೇ ಕಲರಲ್ಲಿ ಬಂದಿದೆ, ಇದು ಬ್ರೌನ್ ಕಲರಲ್ಲಿದೆ ಗೋಲ್ಡು, ಇದು ಗೋಲ್ಡಲ್ಲೇ ಸ್ವಲ್ಪ ಚೇಂಜ್ ಇದೆ ಕಾಪರು, ಮತ್ತು ಇದು ಲೈಟ್ ಗೋಲ್ಡು, ಇದು ಥಿಕ್ ಗೋಲ್ಡು, ಸೇಮ್ ಕಾಪರು. ಇದೊಂಥರ ಬಾರ್ಡರ್ ಕಲರ್ಸ್ ಈ ಥರ ಜಾಸ್ತಿ ಬರ್ತಾ ಇದೆ ಆ್ಯಂಟಿಕ್ ಟೈಪಲ್ಲಿ. ಈ ಜರೀಸ್ ನಾನು ಯೂಸ್ ಮಾಡ್ತೀನಿ. ಫಿನಿಷಿಂಗನ್ನು ನೋಡ್ಬೋದು ನೀವು. ಭಾಳ ಜನ ಕೇಳ್ತಾ ಇದ್ದೀರಲ್ವ, ನಿಮ್ಮದು ಫಿನಿಷಿಂಗ್ ತುಂಬ ಚೆನ್ನಾಗಿ ಬರ್ತಾ ಇದೆ ಮೇಡಮ್ ಅಂತ. ಈ ಥರ ಯಾವುದೇ ಆಗಲಿ ನಾವು ಹೊಸ ರೀತಿ ಟ್ರೈ ಮಾಡಿದ್ರೆ ಕಸ್ಟಮರ್ಸನ್ನು ತುಂಬ ಸ್ವಲ್ಪ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ. ಈ ಥರ ನಾವು ಮಾಡೋದ್ರಿಂದ ಅವರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ. ನೋಡ್ಬೋದು ನೀವು, ಡಿಸೈನನ್ನು ತುಂಬ ಚೆನ್ನಾಗಿದೆ ಇದು. ಇದೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಈ ಡಿಸೈನನ್ನು. ಈ ಥರ ಇದು ಮಿರರ್ ಡಿಸೈನು, ಇದು ವೆಸ್ಟ್ ಬೆಲ್ಟು ಬುಟ್ಟಿಸ್. ಇದು ಮಿರರ್ಗೆ ಮಿರರ್ ಹಾಕಿದ್ದೀನಿ, ಇದು ಸೇಮ್ ಅಗಮ್ ಬುಟೀಸ್ ಹಾಕಿದ್ದೀನಿ. ಎಲ್ಲರೂ ತುಂಬ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮಿಷನ್ ಬಗ್ಗೆ ಡೀಟೇಲ್ಸ್ನೂ ಕೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ನಿಮ್ಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಬಂದ್ರೂ ಕಾಲ್ ಮಾಡಿರಿ. ಸ್ವಲ್ಪ ಒಂದು 10 ಮಿನಿಟ್ಸ್ ಹೆಚ್ಚು ಕಡಿಮೆ ಆಗ್ಬೋದು. ಫಸ್ಟ್ ಒಂದು ಸರಿ ಮೆಸೇಜ್ ಮಾಡಿ ಕಾಲ್ ಮಾಡಿರಿ. ಒಂದು ಸ್ವಲ್ಪ ಫ್ರೀ ಇದ್ದರೆ ನಿಮಗೆ ಕಾಲ್ ಮಾಡ್ತೀನಿ, ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ ನಿಮಗೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೌತಮಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹಾಂ ಸಾರಿ, ಇನ್ನೊಂದು ಏನಪ್ಪ ಅಂದರೆ ಜರೀಸ್ ಹೇಳಿದಲ್ವಾ, ನಿಮಗೆ ಜರೀಸ್ ಬೇಕಂದ್ರೂ ಕೊರಿಯರ್ ಫೆಸಿಲಿಟಿ ಆಲ್ಸೋ ಅವೈಲೇಬಲ್ ಇದೆ. ನಾನು ಈಗಾಗಲೇ ಕೊರಿಯರ್ ಮಾಡ್ತಾ ಇದ್ದೀನಿ ಜರಿ ಬೇಕಂದವ್ರಿಗೆ. ಥ್ರೆಡ್ಸ್ ಬೇಕಂದ್ರೂ ಸಿಗುತ್ತೆ, GV ಥ್ರೆಡ್ಸ್ ಮತ್ತು ನಮ್ಮ ಹತ್ರ ರಾಯಲ್ ಸಿಗುತ್ತೆ. ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇದ್ರೂ ಕಾಲ್ ಮಾಡ್ಬೋದು. ಒಂದ್ಸರಿ ಎನ್ಕ್ವೈರಿ ಮಾಡಿಕೊಂಡು ಫಸ್ಟು, ಇನ್ನೊಂದು ಏನು ಅಂದರೆ ಕಂಪಲ್ಸರಿ 10 ಪೀಸ್ ಆಗಬೇಕು ಜರಿ. 10 ಆದ್ರೇ ಕೊರಿಯರ್ ಮಾಡೋಕ್ಕೆ ಬರುತ್ತೆ, ಯಾಕಂದರೆ ಒಂದೊಂದು ಪೀಸಿಗೆ ಕೊರಿಯರ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಕೊರಿಯರ್ ಚಾರ್ಜಸ್ನೂ ನಿಮಗೂ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ 10 ಪೀಸಸ್ ಕಂಪಲ್ಸರಿ ಜರಿ ಇರಬೇಕು, ಅಥವಾ ಥ್ರೆಡ್ಸ್ ಆಗಲಿ ಜರಿ ಆಗಲಿ 1000 ಅಬೋ ಬಿಲ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.